ದೇವ ಬಂದಿ ನಿನ್ನ ಸೇವೆಗೆ ದೇವ ನಡೆಯುವೆ ನಿನ್ನಯ ಚಿತ್ತದಿ ಪ್ರೀತಿಯ ಮಕ್ಕಳೇ ಧರ್ಮೋಪದೇಶ ತರಗತಿಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಬೈಬಲಿನ ಭಾಷೆಗಳ ಕುರಿತಾದ ವಿಷಯವನ್ನು ತಿಳಿಯೋಣ ದೇವರು ಕನಿಷ್ಠ ಜನಾಂಗವಾದ ಇಸ್ರಾಯೇಲರನ್ನು ತಮ್ಮ ಪ್ರಜೆಯನ್ನಾಗಿ ಆಯ್ಕೆ ಮಾಡಿದರು ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ನಿಕಟ ಸಂಬಂಧವನ್ನು ಏರ್ಪಡಿಸಿಕೊಂಡರು ಈ ಸಂಬಂಧವನ್ನು ಬೆಳೆಸಲು ಸಂಪರ್ಕ ಅಗತ್ಯವಾಗಿತ್ತು ಅದನ್ನು ಅವರು ಭಾಷೆಯ ಮುಖಾಂತರ ವ್ಯಕ್ತಪಡಿಸಿದರು ನಾವೆಲ್ಲರೂ ಸಹ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆಯನ್ನು ಬಳಸುತ್ತೇವೆ ವ್ಯವಹರಿಸಲು ಸಹ ಭಾಷೆಯನ್ನು ಮಾಧ್ಯಮವಾಗಿ ಬಳಸುತ್ತೇವೆ ಇದೇ ರೀತಿ ಆಡುವ ಭಾಷೆ ಬಾಯಿ ಮಾತಿನ ಪದಗಳು ಭಾಷೆಯಾಗಿ ವಿನ್ಯಾಸಗೊಂಡವು ಈ ಭೂಲೋಕದಲ್ಲಿ ಹಲವಾರು ಭಾಷೆಗಳಿವೆ ಅವು ಹೇಗೆ ಪ್ರಾರಂಭವಾದವು ಎಂದು ಹೇಳುವುದು ಕಷ್ಟ ಎಲ್ಲ ಭಾಷೆಗಳು ಆಡುಭಾಷೆಗಳಾಗಿ ಪ್ರಾರಂಭವಾಗಿ ಕ್ರಮೇಣ ಲಿಪಿಯನ್ನು ಪಡೆದವು ನಂತರ ಲಿಖಿತ ಭಾಷೆಗಳಾಗಿ ವಿಕಾಸಗೊಂಡವು ಅಕ್ಷರಮಾಲೆ ಮತ್ತು ಲಿಖಿತ ಭಾಷೆಯ ಮೊದಲು ಸಾವಿರಾರು ವರ್ಷಗಳವರೆಗೆ ಜನರು ತಮ್ಮ ಚಿಂತನೆ ಭಾವನೆಗಳನ್ನು ಆಡು ಮಾತಿನಿಂದಲೇ ವ್ಯಕ್ತಪಡಿಸುತ್ತಿದ್ದರು ಅವು ಶಬ್ದ ಸ್ವರದ ಮುಖಾಂತರ ಪ್ರಕಟವಾಗಿ ಕ್ರಮೇಣ ಒಂದು ನಿರ್ದಿಷ್ಟ ಬರವಣಿಗೆಯ ರೂಪವನ್ನು ತಾಳಿದವು ನಾವು ನಮ್ಮಲ್ಲಿ ಜನಪದ ಭಾಷೆ ಎಂದು ಕರೆಯುತ್ತೇವೆ ಅದು ಆಡುಭಾಷೆಯಾಗಿದೆ ಬೈಬಲ್ ಪ್ರಪ್ರಥಮವಾಗಿ ಬರೆದದ್ದು ಹೀಬ್ರು ಭಾಷೆಯಲ್ಲಿ ಪ್ರಾರಂಭದಲ್ಲಿ ಕೇವಲ ವ್ಯಂಜನಗಳನ್ನು ಮಾತ್ರ ಬರೆಯುತ್ತಿದ್ದರು ಸ್ವರಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಓದುವಾಗ ಅಳವಡಿಸಿಕೊಳ್ಳಲಾಗುತ್ತಿತ್ತು ಉದಾಹರಣೆಗೆ ಮಲಕ ಎಂದು ಬರೆದು ಇದು ಮೂರು ವ್ಯಂಜನಗಳನ್ನು ಒಳಗೊಂಡಿದೆ ಇದನ್ನು ಓದುವಾಗ ಮಲೇಕ್ ಎಂದರೆ ರಾಜ ಅಥವಾ ಮೊಲೇಕ್ ಎಂದರೆ ಫಿನಿಷಿಯಾದ ಒಬ್ಬ ದೇವತೆ ಎರಡನ್ನಾಗಿ ಓದಬಹುದಾಗಿತ್ತು ಈ ಅನಿರ್ದಿಷ್ಟತೆಯ ಕಷ್ಟವನ್ನು ಕಂಡುಕೊಂಡು ಸ್ವರಗಳನ್ನು ವ್ಯಂಜನೆಗಳನ್ನು ಜೊತೆಯಾಗಿ ಸೇರಿಸಿ ಬರೆಯುವ ಪ್ರಯತ್ನ ಮಾಡಲಾಯಿತು ವ್ಯಂಜನದೊಂದಿಗೆ ಸ್ವರಗಳನ್ನು ಸೇರಿಸಿ ಬರೆದ ಬೈಬಲ್ ಗ್ರಂಥವನ್ನು ಮಸೋರೆಟೆಕ್ ಬೈಬಲ್ ಎನ್ನುತ್ತಾರೆ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಪ್ರಾರಂಭವಾದ ಈ ಕೆಲಸ ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ಪೂರ್ಣಗೊಂಡಿತು ಬೈಬಲಿನ ಎರಡನೆಯ ಭಾಷೆ ಗ್ರೀಕ್ ಅದರಲ್ಲಿ ಆಂಗ್ಲ ಭಾಷೆಯಂತೆ ದೊಡ್ಡ ಮತ್ತು ಸಣ್ಣ ಅಕ್ಷರಗಳು ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಪ್ರಾರಂಭದಲ್ಲಿ ದೊಡ್ಡ ಅಕ್ಷರಗಳಲ್ಲೇ ಬೈಬಲ್ ಬರೆಯಲಾಯಿತು ಪದಗಳ ಮಧ್ಯೆ ಸ್ಥಳ ಬಿಡುವ ಸಂಪ್ರದಾಯವಿರಲಿಲ್ಲ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತಿರಲಿಲ್ಲ ಅಧ್ಯಾಯ ವಾಕ್ಯ ವಿಂಗಡಣೆಯೂ ಇರಲಿಲ್ಲ ಕ್ರಿಸ್ತಶಕ ಒಂಬತ್ತನೆಯ ಶತಮಾನದವರೆಗೆ ಬರವಣಿಗೆ ದೊಡ್ಡ ಅಕ್ಷರದಲ್ಲೇ ಮುಂದುವರೆಯಿತು ಈ ಶತಮಾನದಲ್ಲಿ ಸಣ್ಣ ಅಕ್ಷರಗಳು ಜಾರಿಗೆ ಬಂದು ಅದನ್ನು ಬೈಬಲ್ ಬರವಣಿಗೆಯಲ್ಲಿ ಅಳವಡಿಸಲಾಯಿತು ಈ ಅನ್ವೇಷಣೆ ಅಪಾರ ಆಧಾರವನ್ನು ಕೊಟ್ಟಿತು ಹಾಗೂ ಶೀಘ್ರ ಲಿಪಿಗೆ ಸಹಾಯವಾಯಿತು ಕಾರ್ಡಿನಲ್ ಸ್ಟೇಫನ್ ಲೆಂಗ್ಸ್ಟನ್ ಎಂಬುವರು ಹದಿಮೂರನೇ ಶತಮಾನದಲ್ಲಿ ಬೈಬಲ್ ಅಧ್ಯಯನಗಳನ್ನು ಒಳ ವಿಂಗಡಿಸಿದರು ಅಧ್ಯಾಯಗಳನ್ನಾಗಿ ವಿಂಗಡಿಸಿದರು ಹದಿನಾರನೇ ಶತಮಾನದಲ್ಲಿ ರಾಬರ್ಟ್ ಸ್ಟೀವನ್ ಎಂಬುವವರು ಪ್ರತಿಯೊಂದು ಅಧ್ಯಾಯವನ್ನು ವಚನಗಳನ್ನಾಗಿ ಬೇರ್ಪಡಿಸಿದರು ಜೊತೆಗೆ ಅಲ್ಪವಿರಾಮ ಪೂರ್ಣ ವಿರಾಮ ಇತ್ಯಾದಿ ಚಿಹ್ನೆಗಳನ್ನು ಅಳವಡಿಸಿದರು ಇಂದಿಗೂ ಈ ಕ್ರಮ ಬೈಬಲ್ ಮುದ್ರಣದಲ್ಲಿ ಮುಂದುವರಿಯುತ್ತಾ ಇದೆ ಪೂರ್ವಕಾಲದಲ್ಲಿ ಬೈಬಲ್ ಹೇಗೆ ಬರೆಯಲಾಗುತ್ತಿತ್ತು ಮನುಷ್ಯನು ಕಲ್ಲು ಲೋಹ ಮಣ್ಣಿನ ಹಲಗೆ ಮಡಕೆಯ ಚೂರು ಇತ್ಯಾದಿ ವಸ್ತುಗಳ ಮೇಲೆ ಬರೆಯುತ್ತಿದ್ದನು ಅಥವಾ ಕೆತ್ತುತ್ತಿದ್ದನು ನಂತರ ಹೌದು ನಾವು ಮೊದಲೇ ತಿಳಿದ ಪ್ರಕಾರ ಪಾಪಿರಸ್ ಗಿಡದ ಕಾಂಡದಿಂದ ತಯಾರಿಸಿದ ಹಾಳೆಯ ಮೇಲೆ ಬರವಣಿಗೆಯ ಪ್ರಯೋಗಗಳು ಮಾಡಿದನು ಸ್ವಲ್ಪ ಕಾಲದ ಮೇಲೆ ಪ್ರಾಣಿಗಳ ಚರ್ಮವನ್ನು ಹದಗೊಳಿಸಿ ಅದರ ಮೇಲೆ ಮಸಿಯಿಂದ ಬರೆಯಲಾಗಿತ್ತು ಚರ್ಮದ ಮೇಲೆ ಬರೆದ ಬರವಣಿಗೆಗೆ ಪಾರ್ಚ್ಮೆಂಟ್ ಎಂದು ಕರೆಯುತ್ತಾರೆ ಇದ್ದಲಿನ ಪುಡಿಗೆ ಗೋಂದನ್ನು ಬೆರೆಸಿ ತಯಾರಿಸಿದ ದ್ರಾವಣವನ್ನು ಮಸಿಯಾಗಿ ಉಪಯೋಗಿಸಲಾಗುತ್ತಿತ್ತು ನಾವು ಈಗ ಇಂಕ್ ಪೆನ್ ಅಂತ ಹೇಳುತ್ತೇವಲ್ವಾ ಇಂಕನ್ನು ಬಳಸುತ್ತೇವೆ ಆಗ ಮಸಿಯನ್ನು ಬೆಳೆ ಬ ಬಳಸುತ್ತಿದ್ದರು ಪಾಪಿರಸ್ ಗಿಡದ ದಂಟು ಅಥವಾ ಹಕ್ಕಿಗಳ ಗರಿಯನ್ನು ಲೇಖನೆಯಾಗಿ ಬಳಸುತ್ತಿದ್ದರು ಚರ್ಮದ ಮೇಲೆ ಬರೆಯಲಾದದ್ದನ್ನು ಸುರುಳಿಯಾಗಿ ಸುತ್ತಿಡಲಾಗುತ್ತಿತ್ತು ಇದು ಪುಸ್ತಕದ ಹಲವಾರು ಸುಳಿಗಳ ಸುರುಳಿಗಳ ಗ್ರಂಥ ಸಂಗ್ರಹಕ್ಕೆ ಗ್ರಂಥ ಸುರುಳಿ ಕೊದೆಕ್ಸ್ ಎಂದು ಕರೆಯುತ್ತಿದ್ದರು ಕ್ರಿಸ್ತಶಕ ಮೊದಲನೆಯ ಶತಮಾನದಲ್ಲಿ ಚೀನಾ ದೇಶದಲ್ಲಿ ಕಾಗದದ ಅನ್ವೇಷಣೆಯಾಯಿತು ಸರಿಸಮವಾಗಿ ಬೈಬಲನ್ನು ಕಾಗದದ ಮೇಲೆ ಬರೆಯುವ ಪರಿಪಾಠ ಕಾರ್ಯಾಚರಣೆಗೆ ಬಂತು ಮೊದಲು ಬರವಣಿಗೆಯಲ್ಲೇ ಮಾಡುವುದರಿಂದ ಬೈಬಲ್ ಪ್ರತಿಗಳ ಸಂಖ್ಯೆ ಸೀಮಿತವಾಗಿತ್ತು ಆದರೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತೆಂಟರಲ್ಲಿ ಗುಟನ್ಬರ್ಗ್ ಮುದ್ರಣ ಯಂತ್ರವನ್ನು ಕಂಡುಹಿಡಿದಿದ್ದರಿಂದ ಓದುಗರಿಗೆ ಬೈಬಲ್ ಪ್ರತಿಗಳು ಸುಲಭವಾಗಿ ಲಭ್ಯವಾಗತೊಡಗಿದವು ಮಕ್ಕಳೇ ನಾವು ಬೈಬಲ್ ಭಾಷಾಂತರಗಳ ವಿವಿಧ ಹಂತಗಳನ್ನು ಇಂದು ತಿಳಿಯೋಣ ಇಂದು ಬೈಬಲ್ ಸುಮಾರು ಇನ್ನೂರ ಮೂವತ್ತು ಭಾಷೆಗಳಲ್ಲಿ ಭಾಷಾಂತರಗೊಂಡಿದೆ ಹಳೆಯ ಒಡಂಬಡಿಕೆಯ ಬಹುತೇಕ ಭಾಗ ಮೂಲ ಭಾಷೆ ಹೀಬ್ರು ಕೆಲವೇ ಪುಸ್ತಕಗಳು ಅರಮೀಯ ಭಾಷೆಯಲ್ಲಿವೆ ಕ್ರಿಸ್ತಪೂರ್ವ ಎರಡನೇ ಶತಮಾನದವರೆಗೆ ಹೀಬ್ರು ಭಾಷೆ ಯಹೂದ್ಯರ ಆಡುಭಾಷೆಯಾಗಿತ್ತು ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಗ್ರೀಕ್ ಭಾಷೆಯಲ್ಲೇ ಬರೆಯಲಾಯಿತು ಈಗ ಹಳೆಯ ಒಡಂಬಡಿಕೆಯನ್ನು ಹೀಬ್ರೂ ಭಾಷೆಯಿಂದ ಪ್ರಪ್ರಥಮವಾರಿಗೆ ಗ್ರೀಕ್ ಭಾಷೆಯಲ್ಲಿ ಭಾಷಾಂತರ ಮಾಡಲಾಗಿತ್ತು ಇದನ್ನು ಸೆಪತುವಂಜೆತ್ ಎಂದು ಕರೆಯುತ್ತಾರೆ ಈ ಭಾಷಾಂತರದ ಇತಿಹಾಸ ಸ್ವಾರಸ್ಯಕರವಾಗಿದೆ ಇಮ್ಮಡಿ ಟಾಲಮಿ ಫಿಲಿಡೆಲ್ಫಿಯಾ ಎಂಬ ಅರಸ ಈಜಿಪ್ಟನ್ನು ಆಳುತ್ತಿದ್ದಾಗ ಇದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅವನು ತನ್ನ ಗ್ರಂಥಾಲಯಕ್ಕೆ ಯಹೂದ್ಯ ಸಾಹಿತ್ಯದ ಕೆಲವು ಪುಸ್ತಕಗಳನ್ನು ಸೇರಿಸಿಕೊಂಡು ಸೇರಿಸಿಕೊಳ್ಳುವ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾನೆ ಈ ಕಾಲದಲ್ಲಿ ಈಜಿಪ್ಟಿನಲ್ಲಿ ಯಹೂದ್ಯರ ಸಂಖ್ಯೆ ಗಣನೀಯವಾಗಿತ್ತು ಆದ್ದರಿಂದ ಅರಸ ಟಾಲೆಮಿ ಫಿಲಿಡಲ್ಫಸ್ ಜರೂಸಲೇಮಿನ ಪ್ರಧಾನ ಯಾಜಕ ಎಲಿಯಾಝಾರನಿಗೆ ಒಂದು ಪತ್ರವನ್ನು ಈ ಬಗ್ಗೆ ಬರೆಯುತ್ತಾನೆ ಆಗ ಯಾಜಕ ಪ್ರಧಾನ ಯಾಜಕ ಎಲಿಯಾಝಾರ್ ಇಸ್ರಾಯೇಲಿನ ಒಂದೊಂದು ಗೋತ್ರದಿಂದ ಆರು ಜನರಂತೆ ಎಪ್ಪತ್ತೆರಡು ಪಂಡಿತರನ್ನು ಆರಿಸಿ ಅಲೆಕ್ಸಾಂಡ್ರಿಯಾಕ್ಕೆ ಕಳುಹಿಸಿದನು ಈ ಎಪ್ಪತ್ತೆರಡು ಪಂಡಿತರು ತಜುರ್ಮೆ ಮಾಡಿದ ಗ್ರಂಥವೇ ಸೆಪ್ತುವಂಜಿತ್ ಸೆಪತುವಂಜಿತ್ ಎಂದರೆ ಹೀಬ್ರೂ ಭಾಷೆಯಿಂದ ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಲಾದ ಬೈಬಲ್ ಹಳೆಯ ಒಡಂಬಡಿಕೆ ಆದರೆ ನಿಜ ಸಂಗತಿ ಹೀಗೆಂದು ತೋರುತ್ತದೆ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾದಲ್ಲಿದ್ದ ಯಹೂದ್ಯರಿಗೆ ಹೀಬ್ರೂ ಭಾಷಾಜ್ಞಾನ ಸಮರ್ಪಕವಾಗಿರಲಿಲ್ಲ ಗ್ರೀಕ್ ಭಾಷೆಯನ್ನು ಮಾತ್ರವಲ್ಲ ಈ ಯಹೂದ್ಯರು ಯಹೂದ್ಯರ ಕೋರಿಕೆಯ ಮೇರೆಗೆ ಗ್ರೀಕ್ ಭಾಷೆಯಲ್ಲಿ ಹಳೆಯ ಒಡಂಬಡಿಕೆಯನ್ನು ಭಾಷಾಂತರ ಮಾಡಿಕೊಂಡಿರಬೇಕು ಈ ಭಾಷಾಂತರದ ಕಾರ್ಯ ಪ್ರಯಾಸದಾಯಕವಾಗಿದ್ದು ಬಹು ಸಮಯ ತೆಗೆದುಕೊಂಡಿರಬಹುದು ಎರಡನೆಯದಾಗಿ ತಾರ್ಗುಂ ತಾರ್ಗುಂ ಎಂದರೆ ಅರೇಮಿಯ ಭಾಷೆಯಲ್ಲಿ ಭಾಷಾಂತರಗೊಂಡ ಹಳೆಯ ಒಡಂಬಡಿಕೆ ಅರೇಮಿಯ ಭಾಷೆಯಲ್ಲಿ ಭಾಷಾಂತರಗೊಂಡ ಹಳೆಯ ಒಡಂಬಡಿಕೆಯನ್ನು ತಾರ್ಗುಂ ಎಂದು ಕರೆಯುತ್ತಾರೆ ಕ್ರಿಸ್ತಪೂರ್ವ ಐನೂರ ತೊಂಬತ್ತೇಳರಲ್ಲಿ ಜರೂಸಲೇಮಿನ ನಾಶವಾದಾಗ ಯಹೂದ್ಯರು ಬಾಬಿಲೋನಿನ ಗಡಿಪಾರಾದರು ಅರಮೀಯ ಭಾಷೆಯ ವ್ಯಾಪಾರ ವ್ಯವಹಾರ ಭಾಷೆಯಾಗಿ ಫೆಲಿಸ್ಟೀನಿನ ಮೇಲೂ ತನ್ನ ಪ್ರಭಾವವನ್ನು ಬೀರಿತು ಹೀಬ್ರು ಭಾಷೆ ದಿನದಿಂದ ದಿನಕ್ಕೆ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಲಾರಂಭಿಸಿತು ಯಹೂದ್ಯ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಅರಾಮಿಯ ಭಾಷೆ ಚಾಲ್ತಿಗೆ ಬಂದಿತು ಇದರಿಂದ ಹೀಬ್ರು ಭಾಷೆಯ ಹಳೆಯ ಒಡಂಬಡಿಕೆ ಅರಮಿಯಕ್ಕೆ ಭಾಷಾಂತರಗೊಳ್ಳುವುದು ಅಗತ್ಯವೆನಿಸಿತು ಹೀಗೆ ಬಾಬಿಲೋನಿನ ತಾರ್ಗುಮ್ ಫಾಲಿಸ್ತೀನಿನ ತಾರ್ಗುಂ ಜನಾಥಾನನ ತಾರ್ಗುಂ ಎಂದು ಅನೇಕ ತಮ್ ತಜುರ್ಮೆಗಳು ಅರೇಮಿಯ ಭಾಷೆಯಲ್ಲಿ ಬೆಳಕನ್ನು ಕಂಡವು ಭಾಷಾಂತರ ಮಾಡಿದ ವ್ಯಕ್ತಿಗಳ ಮೇಲೆ ಪ್ರದೇಶದ ಮೇಲೆ ಇವು ಬೆಳಕಿಗೆ ಬಂದವು ಯೇಸುಸ್ವಾಮಿಯ ಕಾಲದಲ್ಲಿ ಅರೇಮಿಯ ಭಾಷೆ ಸಾಮಾನ್ಯ ಸಮರ್ಪಕ ಭಾಷೆಯಾಗಿತ್ತು ಪ್ರಭು ಯೇಸುವಿನ ಮಾತೃಭಾಷೆ ಅರೇಮಿಯವೇ ಆಗಿದೆ ಮಕ್ಕಳೇ ಇಂದು ನಾವು ಮೊದಲು ಬೈಬಲ್ ಬರೆದದ್ದು ಯಾವ ಭಾಷೆಯಲ್ಲಿ ನಂತರ ಹೊಸ ಒಡಂಬಡಿಕೆಯನ್ನು ಬರೆದ ಭಾಷೆಯನ್ನು ತಿಳಿದುಕೊಂಡೆವು ಹಳೆಯ ಒಡಂಬಡಿಕೆಯನ್ನು ಹೀಬ್ರೂ ಭಾಷೆಯಿಂದ ಗ್ರೀಕ್ ಭಾಷೆಗೆ ತಜುರ್ಮೆ ಮಾಡಿದಾಗ ಇದನ್ನು ಸಪ್ತುವಂಜಿತ್ ಎಂದು ಕರೆಯುತ್ತಾರೆ ಹಾಗೂ ಅರೇಮಿಯ ಭಾಷೆಯಲ್ಲಿ ತಜುರ್ಮದ್ದಮೆ ಮಾಡಿದಾಗ ಇದನ್ನು ಥಾರ್ಗುಮ್ ಎಂದು ಕರೆಯಲಾಗುತ್ತದೆ ಈ ವಿಷಯವನ್ನು ನಾವು ಇಂದು ಕಲಿತಿದ್ದೇವೆ ನಿಮಗೆ ಮನೆ ಕೆಲಸಕ್ಕೆ ಪ್ರಶ್ನೆಗಳು ಬೈಬಲಿನ ಮೂಲ ಭಾಷೆ ಯಾವುದು ಬೈಬಲಿನ ಭಾಷೆ ಯಾವುದು ಬೈಬಲನ್ನು ಬರೆಯಲು ಬಳಸಿದ ಪರಿಕರಗಳು ಯಾವುವು ಬೈಬಲ್ ಬರೆಯಲು ಬಳಸಿದ ಪರಿಕರಗಳು ಯಾವುವು ಸೆಪ್ತು ಅಂಜಿತ್ ಎಂದರೆ ಏನು ಯಾವ ಅರಸನ ಕಾಲದಲ್ಲಿ ಹೀಬ್ರೂ ಭಾಷೆಯಿಂದ ಹಳೆ ಒಡಮಟಿಕೆಯನ್ನು ಗ್ರೀಕ್ ಭಾಷೆಗೆ ಭಾಷಾಂತರಿಸಲಾಯಿತು ಯಾವ ಅರಸರ ಕಾಲದಲ್ಲಿ ಬೈ ಹಳೆ ಒಡಂಬಡಿಕೆಯನ್ನು ಹೀಬ್ರೂ ಭಾಷೆಯಿಂದ ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಲಾಯಿತು ಕೊನೆಯ ಪ್ರಶ್ನೆ ತಾರ್ಗುಂ ಎಂದರೆ ಏನು ತಾರ್ಗುಂ ಎಂದರೆ ಏನು ಧನ್ಯವಾದಗಳು ಮಕ್ಕಳೇ